ವುಡ್ ಇಂಟೀರಿಯರ್ ಮಾಡೋದಕ್ಕೆ ಮಿನಿಮಮ್ 45-60 ದಿನ ಬೇಕು, ಬಟ್ ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡೋಕ್ಕೆ ಕೇವಲ 15 ದಿನ ಸಾಕು. ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡುವಂಥವ್ರು ಮಾರ್ಕೆಟಲ್ಲಿ ಭಾಳಷ್ಟು ಜನ ಇರ್ಬೋದು, ಆದರೆ ಬಿ ಇಂಟೀರಿಯರ್ನ ಪ್ರೈಸ್ ಆ್ಯಂಡ್ ಕ್ವಾಲಿಟಿನ ಬೀಟ್ ಮಾಡುವಂಥವ್ರು ಯಾರೂ ಇಲ್ಲ. ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಈ ಡಿಸೈನ್ ಹಳೆದಾಯಿತು ಬೇಡ ಅಂದರೆ ಅದನ್ನು ನಾವು ಬೈಬ್ಯಾಕ್ ಮಾಡ್ತೀವಿ, ಬಟ್ ವುಡ್ಡಲ್ಲಿ ಅದು ಸಾಧ್ಯ ಇಲ್ಲ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಹೌದು ಸ್ನೇಹಿತರೆ, ಅಲ್ಯೂಮಿನಿಯಂ ಇಂಟೀರಿಯರ್ನ ಒಂದು ಯುಗನೇ ನಡೀತಾ ಇದೆ ಅಂತ ಹೇಳ್ಬೋದು, ಒಂದು ಟ್ರೆಂಡೇ ನಡೀತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಟ್ರೆಂಡ್ ಅನ್ನೋಕ್ಕಿಂತ ನಾನು ಏನು ಹೇಳ್ತೀನಿ ಅಂತಂದರೆ ಇದರ ಲೈಫ್ ಅಂತ ಹೇಳ್ತೀನಿ. ಲೈಫ್ ಅಥವಾ ಬಾಳಿಕೆ ಆ್ಯಂಡ್ ವೇಗ, ಎಷ್ಟು ಬೇಗ ಮಾಡ್ಬೋದು, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಯಾಕಂತಂದರೆ ಅದರಿಂದನೇ ಇನ್ಸ್ಪೈರ್ ಆಗಿಬಿಟ್ಟು ನಮ್ಮನೆಯಲ್ಲೂ ಕೂಡ ನಾನು ಅಲ್ಯೂಮಿನಿಯಂ ಇಂಟೀರಿಯರ್ನೇ ಮಾಡಿಸಿರೋದು. ಆದರೆ ತಮ್ಮಲ್ಲಿ ತುಂಬ ಜನ ಕೇಳಿದ್ರು ಕೂಡ, ನಿಮ್ಮನ್ನು ಕಿಚನ್ ಮಾಡಿಸಿದ್ದೀರಾ, ಟಿ ವಿ ಯೂನಿಟ್ ಮಾಡಿದ್ದೀರಾ, ಯಾಕೆ ಸರ್ ವಾರ್ಡ್ರೋಬ್ ಮಾಡಿಲ್ಲ ಅಂತ. ಯಾಕಂದರೆ ನಮ್ಮ ಮನೇಲಿ ನಾನೇ ವಾರ್ಡ್ರೋಬ್ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಲ್ಲ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಮ್ಮ ಮನೇನ ಅರ್ಜೆಂಟಾಗಿ ಮನೆ ಓಪನಿಂಗ್ ಮಾಡೋದಿರೋದ್ರಿಂದ ಇನ್ನು ರಘುನಾಥ್ ಸರ್ ಇದ್ದರು, ಟಕ್ಕ ಟಕ್ಕ ಅಂತ ನನಗೆ 15 ದಿನದಲ್ಲಿ, ಕೇವಲ 15 ದಿನದಲ್ಲಿ ಕಿಚನ್ ಆ್ಯಂಡ್ ಟಿ ವಿ ಯೂನಿಟನ್ನು ಮಾಡಿಕೊಟ್ರು. ವಾರ್ಡ್ರೋಬ್ ಅಷ್ಟು ಅಗತ್ಯ ಇರಲಿಲ್ಲ, ಬಟ್ ಅದ ನಂತರ ಯಾವಾಗ ನಾವು ವಿಡಿಯೋ ಹಾಕಿದ್ವಿ, ರಘುನಾಥ್ ಸರ್ ಟೋಟಲ್ ಬ್ಯುಸಿ ಆಗಿಬಿಟ್ರು ಅಂತ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಓಡಾಡ್ತಾಯಿದ್ರು, ಸೊ ನನಗೆ ಅವ್ರನ್ನ ಹಿಡೀಲಿಕ್ಕೆ ಆಗಲಿಲ್ಲ. ಸೊ ನನ್ನ ಟೈಮಿಗೆ ಅವರು ಸಿಗದೇ ಇರೋ ಕಾರಣದಿಂದ ನಾನು ಬೇರೆ ವುಡ್ ವಾರ್ಡ್ರೋಬ್ಗೆ ಹೋಗಬೇಕಾಯಿತು. ಆದರೆ ಬೇಸಿಕಲಿ ಏನು ನಮ್ಮ ಕಿಚನ್ ಇದೆ, ಟಿ ವಿ ಯೂನಿಟ್ ಇದೆ, ಅಂಡರ್ ಸ್ಟೇರ್ಕೇಸ್ ಸ್ಟೋರೇಜ್ ಇದೆ, ಅಮೇಝಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ಬಾಳಿಗೆ ಕೂಡ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ತಮ್ಮಲ್ಲಿ ತುಂಬ ಜನ ಕೂಡ ನಮಗೆ ಇನ್ನೂ ತೋರಿಸಿ ಸರ್, ಇನ್ನೂ ತೋರಿಸಿ ಅಂತ ಹೇಳ್ತಿದ್ರೆ, ಆ್ಯಂಡ್ ತುಂಬ ಬೇಡಿಕೆ ಬಂದಿರುವಂಥದ್ದು ಸ್ವಲ್ಪ ಕಮ್ಮಿ ರೇಟ್ ತೋರಿಸಿ ಸರ್, ಪ್ರೀಮಿಯಂ ಎಲ್ಲ ಮಾಡೋಕ್ಕಾಗಲ್ಲ ನಮ್ಮ ಹತ್ರ, ಒಂದು ಮೀಡಿಯಂ ಬಜೆಟಲ್ಲಿ ಮಾಡಿ ತೋರಿಸಿ, ಲೋ ಬಜೆಟಲ್ಲಿ ಮಾಡಿ ತೋರಿಸಿ ಅಂತ ತೋರಿಸಿದ್ದಕ್ಕೆ, ಅದನ್ನು ತೋರಿಸೋದಕ್ಕೋಸ್ಕರನೇ ಇವತ್ತು ನಾನು ಕೂಡ ತುಮಕೂರಿಗೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ತುಮಕೂರಲ್ಲಿ ನಾನಿದ್ದೀನಿ. ತುಮಕೂರಲ್ಲಿ ಬಿ ಇಂಟೀರಿಯರ್ ಅವರು ಇಲ್ಲೊಂದು ಮಾಡಿದ್ದಾರೆ, ಒಂದು ಕಂಪ್ಲೀಟ್ ಆಗಿ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದಾರೆ. ಬಿ ಇಂಟೀರಿಯರ್ ಅಲ್ಯೂಮಿನಿಯಂ ಇಂಟೀರಿಯರಲ್ಲಿ ತುಂಬ ಮುಂಚೆಯಿಂದ ಇದ್ದಂಥವ್ರು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಂದೊಳ್ಳೆ ಟೀಮ್ ಇದೆ. ಸೊ ನಮ್ಮ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಇಂಟೀರಿಯರ್ ಫಾರ್ಮ್ ಅಂತಲೇ ಕೂಡ ಹೇಳ್ಬೋದು ಬಿ ಇಂಟೀರಿಯರ್ನ. ಸೊ ಅವರ ವರ್ಕ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ರೆಗ್ಯುಲರ್ ಆಗಿ ತೋರಿಸ್ತಾ ಇದ್ದೆ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಒಂದು ಪ್ರೀಮಿಯಂ ಆಗಿರುವಂಥ ಒಂದು ಇಂಟೀರಿಯರ್ನ ತೋರಿಸಿದ್ದೆ. ಸೊ ಇಂದಿನ ವಿಡಿಯೋದಲ್ಲಿ ಒಂದು ಇದರಲ್ಲಿ ಲೈಕ್ ಒಂದು ಮೀಡಿಯಂ ರೇಂಜಲ್ಲಿ ಹೇಗೆ ಮಾಡಬಹುದು, ಒಂದು ಕಾಸ್ಟ್ ಕಟ್ಟಿಂಗ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದನ್ನು ತೋರಿಸ್ಕೊಡೋದಕ್ಕೆ ತುಮಕೂರಿಗೆ ಬಂದಿದ್ದೀನಿ, ಹಾಗೂ ನಮ್ಮ ಜೊತೆ ಬಿ ಇಂಟೀರಿಯರ್ನ ಓನರ್ ಆಗಿರುವಂತಹ ರಘುನಾಥ್ ಸರ್ ಕೂಡ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ, ಅವರಿಂದ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ರಘುನಾಥ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ, ನಮಸ್ಕಾರ ಸರ್. ನಮಸ್ತೆ ಸರ್, ಎಲ್ಲ ಕನ್ನಡಕೋರ ವೀಕ್ಷಕರಿಗೂ ನಮಸ್ಕಾರ. ಸರ್, ನಮ್ಮ ಕನ್ನಡದವರ ಕನ್ನಡಕೋರ ವೀಕ್ಷಕರ ಬೆಂಬಲ ಯಾವ ಥರ ಇದೆ, ತಮ್ಮ ಮೇಲೆ ಯಾವ ಥರ ಕೆಲಸಗಳು ಬರ್ತಾ ಇದೆ, ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ನಮಗೆ, ಒಂದು ಎರಡು ಮಾತುಗಳನ್ನು ಸರ್. ಖಂಡಿತ ಸರ್, ನಮ್ಮ ಮುಂಚಿಂದ ಹೇಳಿದಂಗೆ ಈ ಅಲ್ಯೂಮಿನಿಯಂ ಇಂಟೀರಿಯರ್ ಟೆಕ್ನಾಲಜಿ ಬಹಳ ಅದ್ಭುತವಾಗಿತ್ತು, ಬಟ್ ಜನಕ್ಕೆ ಇದರ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಓಕೆ. ಸೊ ಒನ್ಸ್ ಯಾವಾಗ ನಿಮ್ಮ ವೀಕ್ಷಕರು ನಿಮ್ಮ ಚಾನಲಲ್ಲಿ ಈ ವಿಡಿಯೋ ನೋಡಿದ್ರು, ಸೊ ಆಲ್ ಓವರ್ ಕರ್ನಾಟಕದಿಂದ ಖಂಡಿತವಾಗ್ಲು ಹೇಳಿದ್ದೆ, ಲಾಸ್ಟ್ ವಿಷಯ ಹೇಳಿದ್ರಿ ಸರ್, ಪ್ರತಿ ಸಲ 4-5 ಸಾವಿರ ಕಾಸು ಬಂದೇ ಬರುತ್ತೆ. ಸೊ ಇವತ್ತು ಎಲ್ಲರಿಗೂ ಇದ್ರ ಬಗ್ಗೆ ಅರಿವು ಬರ್ತಾ ಇದೆ, 100% ಅರಿವು ಬರ್ತಾ ಇದೆ. ಅಂಡ್ ನಾನು ಮತ್ತೊಮ್ಮೆ ಕ್ಷಮೆ ಕೇಳ್ಬೇಕು, ಯಾಕಂದ್ರೆ ಎಲ್ಲಾರ ಕಾಲ್ಸ್ಗೂ ನಾನು ಆನ್ಸರ್ ಮಾಡಕ್ಕಾಗ್ತಾ ಇಲ್ಲ. ತುಂಬಾ ಜನ ವೇಟ್ ಮಾಡ್ತಾ ಇದ್ರು, ಸೊ ಅವ್ರಿಗೂ ಕೆಲವರಿಗೆ ನಾನು ರೆಸ್ಪಾಂಡ್ ಮಾಡಕ್ಕೂ ಕೂಡ ಆಗಿಲ್ಲ. ಸೊ ನಾನು ಕ್ಷಮೆ ಕೇಳ್ತೀನಿ. ಅಂಡ್ ಸರ್, ಜನಗಳ ರೆಸ್ಪಾನ್ಸ್ ಅಂತೂ ಅದ್ಭುತವಾಗಿದೆ, 100% ಸರ್. ನಾನು ನೋಡಿದ ಬಟ್ಟೆಗೆ ಸರ್, ನೆಕ್ಸ್ಟ್ 5 ಇಯರ್ಸ್ ಒಳಗಡೆ, ಸೊ ಮುಂದಿನ 5 ವರ್ಷದಲ್ಲಿ ಸರ್, ಇದೊಂದು ಕಾನ್ಸೆಪ್ಟ್ ಕನ್ಸ್ಟ್ರಕ್ಷನ್ ಹಿಸ್ಟ್ರಿಲೇ ಒಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದೆ ಖಂಡಿತವಾಗ. ಯಾಕಂದ್ರೆ ಈಗ ಹೆಂಗೆ ಈಗ ಇಟ್ಕೆ ಹೋಗಿ ಹಲೋ ಬ್ಲಾಕ್ ಬಂತು, ವಿಂಡೋಸ್ ಹೋಗಿ ಅಲ್ಯೂಮಿನಿಯಂ ಇಟ್ಕೆ ವಿಂಡೋಸ್ ಬಂತು, ಅದೇ ಸರ್. ಸೊ ಎಂಟೈರ್ ಇಂಟೀರಿಯರ್ ಅಲ್ಯೂಮಿನಿಯಂ ಇಂಟೀರಿಯರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್, ಡೌಟ್ ಇಲ್ಲ. ಖಂಡಿತವಾಗ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ 100% ಎಲ್ಲಾ ಅಲ್ಯೂಮಿನಿಯಂ ಇಂಟೀರಿಯರ್ ಪ್ರಿಫರ್ ಮಾಡ್ತಾರೆ. ರೀಸನ್ ಏನಂದ್ರೆ ಸರ್, ನೀವು ವುಡ್ ಅಲ್ಲಿ ಏನ್ ವರ್ಕ್ ಮಾಡಬಹುದು ಅಷ್ಟು ವರ್ಕ್ ಅದೇ ಫೀಲ್ ಅಲ್ಲಿ ಅಲ್ಯೂಮಿನಿಯಂ ಅಲ್ಲಿ ಮಾಡಬಹುದು. ಲೈಫ್ ಹೇಳಿದೀನಿ, ಲೈಫ್ ಟೈಮ್ ಪ್ರಾಡಕ್ಟ್, ಲೈಫ್ ಟೈಮ್ ಪ್ರಾಡಕ್ಟ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಮುಂಚೆಯಿಂದ ಹೇಳ್ತಾ ಇದೀನಿ. ಅಂಡ್ ಇನ್ನೊಂದು ಪ್ರಕೃತಿ ಸರ್, ನಾವು ಈಕೋ ಫ್ರೆಂಡ್ಲಿ. ಹೌದು ಸರ್, ಈಕೋ ಫ್ರೆಂಡ್ಲಿ ಎಲ್ಲದೂ ಓಕೆ, ಕಮರ್ಷಿಯಲ್ ಆಗಿ ನೋಡಬಾರದು, ಜೊತೆಲಿ ಒಂದು ಮರ ಉಳಿಸೋ ಬಗ್ಗೆ ಒಂದು ಜನರಿಗೆ ಅವೇರ್ನೆಸ್ ಬರಲೇಬೇಕು ಸರ್. ಖಂಡಿತವಾಗ್ಲು ಸರ್, ಇದನ್ನ ತಿಳ್ಕೊಬೇಕು ನಾವು ಆಕ್ಚುಲಿ. ಯಾಕಂದ್ರೆ ಸರ್, ನಾವು ಒಂದು ಮನೆ ಒಂದು ಇಂಟೀರಿಯರ್ ಮಾಡ್ತೀವಿ ಅಂದ್ರೆ ಸರ್, ಮಿನಿಮಮ್ ಅಂದ್ರೆ ಅಟ್ಲೀಸ್ಟ್ ಒಂದು 2-3 ಮರ ಯೂಸ್ ಆಗುವಷ್ಟು ಪ್ಲೇವುಡ್ ಬೇಕಾಗುತ್ತೆ, ಬೇಕಾಗುತ್ತೆ ಮಿನಿಮಮ್ ಹೇಳ್ತಾ ಇದ್ದೀರಾ ನೀವು. ಓಕೆ ಓಕೆ. ಬೆಂಗಳೂರಲ್ಲಿ ಕಮ್ಮಿ ಅಂದ್ರೂ ಅತ್ತದ್ರ
ಒಂದು ತಿಂಗಳಲ್ಲಿ 20-30 20-30 ಮನೆ ಪ್ಲೇವುಡ್ ಹೋದ್ರೆ ಸರ್ 3x ಮಾಡಿದ್ರು ಸರ್ ಹತ್ತಾದ್ರೆ 1,00,000 ಮರ ಯೂಸ್ ಆಗ್ತಾ ಇದೆ. ಸೊ ಇವಾಗ ಮರಗಳನ್ನ ಕಟ್ ಮಾಡದೆ ನಿಮ್ಮ ಎಂಟೈರ್ ಮನೆ ಇಂಟೀರಿಯರ್ ನ ಸೇಮ್ ಫೀಲ್ ಅಲ್ಯೂಮಿನಿಯಂ. ನಿಮ್ಮಿಂದ ಯಾವುದೇ ಮರ ಕಟ್ ಆಗ್ತಾ ಇಲ್ಲ, ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗ್ತಾ ಇದ್ರೆ ನಿಮ್ಮನೆಗೆ ಅಂತಂದ್ರೆ ನೀವು 3-4 ಮರಗಳನ್ನ ಸೇವ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಕೋ ಫ್ರೆಂಡ್ಲಿನೂ ಹೌದು, ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರು ಬೆನಿಫಿಟ್ ಇದೆ, ಈಕೋ ಫ್ರೆಂಡ್ಲಿ ಮಾಡಿದ್ರು ಬೆನಿಫಿಟ್ ಇದೆ. ಆದ್ರೆ ಸರ್ ಇನ್ನೊಂದು ಮುಂಚೆಯಿಂದನೂ ಇದೆ, ಇವಾಗ ಅಪ್ಡೇಟ್ ಗಳು ಏನಾದ್ರು ಬರ್ತಾ ಇದೆ ಇದರಲ್ಲಿ ಸರ್? ಹೌದು, ಯಾಕಂದ್ರೆ ಮುಂಚೆಯಿಂದ ಏನಾಗ್ತಿತ್ತು ಅಂದ್ರೆ ಕೆಲವು ಪ್ರೊಫೈಲ್ಸು ಅದೆಲ್ಲ ಹಳೆ ಟ್ರೆಂಡಿಂಗ್ ಅಲ್ಲಿ. ಹೌದು ಹೌದು. ಇವಾಗ ಇವತ್ತಿನ ಮಾಡರ್ನ್ ಟೆಕ್ನಾಲಜಿ ಹೆಂಗ್ ಬೇಕು, ಸೊ ವುಡ್ ಅಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ಸ್ ಏನೇನಾಗ್ತಿದೆ ಅದೇ ತರ ಹೊಸ ಹೊಸ ಪ್ರೊಫೈಲ್ಸ್ ಆಗಿರ್ಬೋದು, ಸೊ ಕಲರ್ಸ್ ಆಗಿರ್ಬೋದು, ಹೊಸ ಹೊಸ ಡಿಸೈನ್ಸ್ ಆಗಿರ್ಬೋದು, ಪ್ರತಿ ಒಂದು ವುಡ್ ಗೆ ಈಕ್ವಲ್ ಆಗಿ ನಿಂತಿದೆ, 100% ಬರ್ತಿದೆ. ಸೊ ನಿಮ್ಗೆ ಫೀಲ್ ಅಲ್ಲಿ ಆಗಿರ್ಬೋದು, ಲುಕ್ ಅಲ್ಲಿ ಆಗಿರ್ಬೋದು, ವುಡ್ ಗಿನ ಏನು ಕಮ್ಮಿ ಇಲ್ಲ, ಕಮ್ಮಿ ಇಲ್ಲ, ಅದಕ್ಕಿನ ಒಂದ್ ಲೆವೆಲ್ ಮೇಲೆ. ಯಾಕಂದ್ರೆ ನೋಡ್ಬೋದಲ್ಲ, ಸೊ ನೋಡಿದ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀರಾ. ಅಂಡ್ ಈಗ ಈ ಮನೆ ನೋಡಕ್ಕೆ ನಾ ಮುಂಚೆ ಒಂದೇ ಒಂದ್ ಮಾತು ಕೇಳ್ತೀನಿ, ಇದರ ಲೈಫ್ ಎಷ್ಟು ಬರ್ಬೋದು ಸರ್ ನಿಮ್ ಪ್ರಕಾರ? ಸರ್ ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ತುಂಬಾ ಸಲ ಹೇಳಿ ಸರ್, ಮಾಡೋದು ಇದು ಲೈಫ್ ಟೈಮ್ ಪ್ರಾಡಕ್ಟ್, ಲೈಫ್ ಟೈಮ್ ಪ್ರಾಡಕ್ಟ್ ಸರ್ ಹೇಳಿಲ್ವಾ. ನಮ್ಮ ಜನರೇಷನ್ ಗಳಿಗಂತೂ ಇದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಮ್ಮ ನೆಕ್ಸ್ಟ್ ಜನರೇಷನ್ ಇಲ್ಲ ಇದು ಓಲ್ಡ್ ಡಿಸೈನ್ಸ್ ಆಯ್ತು, ಅವತ್ತಿನ ದಿನಕ್ಕೆ ಏನಾದ್ರು ಹೊಸ ಟೆಕ್ನಾಲಜಿ ಬಂದಿದೆ ಅಂದ್ರೆ ಅವ್ರೇನಾದ್ರು ಚೇಂಜ್ ಮಾಡ್ಬೇಕು ಇವತ್ತು. ನಮ್ ಜನರೇಷನ್ ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಲೈನ್ ಆರಾಮಾಗಿರ್ಬೋದು, ಮರ್ತೋಗ್ಬಿಡ್ಬೋದು ಅಂತ ಹೇಳ್ತೀರಲ್ವಾ? ಸರಿ ಸರ್, ಸರ್ ಇವತ್ತು ನಾವ್ ಎಲ್ಲಿದ್ದೀವಿ, ಕ್ಲೈಂಟ್ ನೇಮ್ ಏನ್ ಸರ್? ಇದು ಸರ್ ಇವತ್ತು ನಾವಿರೋದು ತುಮಕೂರು ಡಿಸ್ಟ್ರಿಕ್ಟ್ ಕೋರಾ ಅನ್ನೋ ಪ್ಲೇಸ್ ಅಲ್ಲಿ, ಕೋರಾ ಅನ್ನೋ ಪ್ಲೇಸ್ ಅಲ್ಲಿ. ಓಕೆ ಸರ್, ಕಸ್ಟಮರ್ ನೇಮ್ ಬಂದು ಪ್ರದೀಪ್ ಸರ್ ಅಂತ. ಪ್ರದೀಪ್ ಸರ್ ಅವರು, ಓಕೆ ಸರ್. ಸರ್ ಇಲ್ಲಿ ಮನೇಲಿ ಏನೇನ್ ಮಾಡಿದ್ದೀರಾ ಸರ್ ನೀವು? ಸರ್ ಇಲ್ಲಿ 2 ವಾರ್ಡ್ರೋಬ್ಸ್ ಮಾಡಿದೀವಿ. 2 ಆರ್ಡರ್ ಮಾಡಿದ್ದೀರಾ? ಸೊ ಕಿಚನ್ ಯೂನಿಟ್ ಫುಲ್ ಮಾಡಿದೀವಿ, ಓಕೆ, ಪ್ಲಸ್ ಲಾಫ್ಟ್ಸ್ ಫುಲ್ ಮಾಡಿದೀವಿ, ಲಾಫ್ಟ್ಸ್ ಎಲ್ಲ ಕಂಡಿದೆ, ಸಣ್ಣ ಪುಟ್ಟ ಸ್ಟೋರೇಜ್ ಯೂನಿಟ್ಸ್, ಚಿಕ್ಕಪಟ್ಟ ಸ್ಟೋರೇಜ್ ಎಲ್ಲ ಮಾಡಿದಿರಲ್ವಾ? ಇದನ್ನ ಮುಗಿಸೋದಕ್ಕೆ ಟೈಮ್ ಏನ್ ತಗೊಂಡ್ರಿ ಸರ್? ಇದು ಆಲ್ಮೋಸ್ಟ್ ಒಂದು 11 ದಿನ ಮುಗಿಸ್ಕೊಟ್ಟಿದ್ವಿ. 11 ದಿನದಲ್ಲಿ? ಹೌದು ಹೌದು, ಫಿನಿಶ್ ಮಾಡ್ಬಿಟ್ಟು. ಹೊರಡೆ ಆಗಿದ್ರೆ ನಮ್ಗೆ ಸ್ವಲ್ಪ ಬೇಗ ಮುಗಿಸ್ಬೇಕಾಗಿತ್ತು. ಸೊ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮ್ಗೆ ಹೇಳಿದ್ನಲ್ಲ, ತುಂಬಾ ಜನ ಕ್ಲೈಂಟ್ಸ್ ಬಹಳ ಡಿಮ್ಯಾಂಡ್ ಇತ್ತು, ಹಾಗಾಗಿ ಸ್ವಲ್ಪ ಡೇ ಅಂಡ್ ನೈಟ್ ವರ್ಕ್ ಮಾಡಿ ಬೇಗ ಕಂಪ್ಲೀಟ್, ಬೇಗ ಮುಗಿಸ್ಬಿಡ್ರಿ. ಹೌದು. ಸೊ ಯೂಶುವಲಿ ಎಷ್ಟು ದಿನ ಆಗುತ್ತೆ? ಸರ್ ಯೂಶಲಿ ಮಾಡ್ರೆ ಒಂದು 15 ಡೇಸ್, 15 ಡೇಸ್ ಅಲ್ಲಿ ಮಾಡ್ತೀವಿ. 2 BHK ಮನೆ ಹೀಪಲ್ ಬರುತ್ತೆ, ಒಂದು 15 ಡೇಸ್, 15 ಡೇಸ್ ಅಲ್ಲಿ ಮುಗಿಸ್ಕೊಡ್ತೀರಾ ಅಲ್ವಾ? ಅದರಲ್ಲಿ ಒಂದು 2-3 ಡೇಸ್ ಪವರ್ ಪೇರ್ ಪ್ರಾಬ್ಲಮ್ ಆಯ್ತು, ಅದನ್ನ ಇನ್ಕ್ಲೂಡ್ ಮಾಡಿ 11 ಡೇಸ್. ಓಕೆ ಓಕೆ ಸರ್. ಸರ್ ಇವಾಗ ಒಂದು ಕೆಲಸ ಮಾಡೋಣ, ನಮ್ಮ ಪ್ರೈಸಿಂಗ್ ಇರ್ಬೋದು, ಹಾಗೆ ಕೆಲವೊಂದು ಡೌಟ್ಸ್ಗಳಿದೆ, ಜನರ ಕಮೆಂಟ್ಸ್ಗಳಿದೆ, ಅದನ್ನು ಮಾತಾಡೋಕ್ಕೆ ನಾವು ಮುಂಚೆ ನಾವ್ಯಾಕೆ ಒಂದು ನೋಡ್ಕೊಂಡ್ಬಂದ್ಬಿಡೋಣ. ಖಂಡಿತ ಸರ್, ಮನೆ ಯಾವ ಥರ ಇದೆ ಬನ್ನಿ ಸರ್ ನೋಡೋಣ. ಮೊದಲಾಗಿ ಏನ್ ನೋಡ್ತಾ ಇದೀವಿ ನಾವು ಸರ್? ಆಕ್ಚುಲಿ ಇದು ಮನೆ ಪಕ್ಕದಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಇದೆ, ಗೆಸ್ಟ್ ಬೆಡ್ರೂಮ್ ವಾರ್ಡ್ ರೋಬ್. ಸೊ ಇದು ಸೈಜ್ ಬಂದು 7x7 ಇದೆ ಸರ್, 7x7. ಹೌದು. ಸೊ ಇಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಇದು ವಿಂಡೋ ಪಕ್ಕ ಬೆಳಕು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ಮಾಡಿರೋ ಡ್ರಾ ಇದೆ. ಸೊ ನೆಕ್ಸ್ಟ್ ಕೆಳಗಡೆ ಸ್ಟೋರೇಜ್, ಪ್ರೊಫೈಲ್ ಹ್ಯಾಂಡಲ್ ಅಲ್ಲ, ಪ್ರೊಫೈಲ್ ಹ್ಯಾಂಡಲ್ಸ್ ಸರ್. ಓಕೆ, ಇಲ್ಲಿ ಶೆಲ್ಫ್ ಆಗಿದೆ. ಹೌದು, ಶೆಲ್ಫ್ ಇದೆ. ಓಕೆ, ಎಲ್ಲ ಸಾಫ್ಟ್ ಕ್ಲೋಸರ್, ಸಾಫ್ಟ್ ಕ್ಲೋಸರ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸರ್. ಓಕೆ, ಸೊ ಇದು ವಾರ್ಡ್ರೋಬ್ ಇದೆ ಸರ್. ಓಕೆ, ಸೊ ಇದು ಹ್ಯಾಂಗಿಂಗ್ ಯೂನಿಟ್. ಓಕೆ, ಸೊ ಇದು ಗೆಸ್ಟ್ ರೂಮ್ ಆಗಿರೋದ್ರಿಂದ ಡ್ರಾಸ್ ಏನಿಲ್ಲ. ಓಕೆ, ಸೊ ಕಂಪಾರ್ಟ್ಮೆಂಟ್ ಗಳು ಮಾತ್ರ ಕಂಪಾರ್ಟ್ಮೆಂಟ್ ಗಳನ್ನ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಓಕೆ ಸರಿ, ಇದು ಸಾಫ್ಟ್ ಕ್ಲೋಸ್, ಎಲ್ಲ ಸಾಫ್ಟ್ ಕ್ಲೋಸ್ ಸರ್, ಎಲ್ಲ ಸಾಫ್ಟ್ ಕ್ಲೋಸ್. ಫಿಟ್ಟಿಂಗ್ಸ್ ಅಲ್ಲಿ ಯಾವ್ದು ಬರುತ್ತೆ ಸರ್? ಎಲ್ಲ ಎಬ್ಕೋ ಫಿಟ್ಟಿಂಗ್ಸ್ ಸರ್. ಎಬ್ಕೋ ಬರುತ್ತಾ? ಓಕೆ ಓಕೆ, ಚೆನ್ನಾಗಿ ಬರುತ್ತೆ ಸರ್ ಎಬ್ಕೋ? 100% ಈಗ ಒಳ್ಳೆ ಬ್ರ್ಯಾಂಡ್. ಓಕೆ, ಸೊ ಇದು ಕೂಡ ನಾರ್ಮಲ್ ಕಂಪಾರ್ಟ್ಮೆಂಟ್ಸ್ ಮಾಡಿದೀವಿ, ಲಾಂಗ್ ಯೂನಿಟ್ ತರ ಬಂದ್ಬಿಡುತ್ತಲ್ವ ಇದು. ಟೋಟಲಿ 1, 2, 3, 4 ಸೆಲ್ಫ್ ಬರುತ್ತೆ, ಕಂಪಾರ್ಟ್ಮೆಂಟ್ ಬಂದ್ಬಿಡುತ್ತೆ ನಮಗೆ. ಓಕೆ, ಸೊ ಇಲ್ಲಿ ನಿಮ್ಗೆ ಇದು ಲೈಕ್ ಸ್ಟಡಿ ಯೂನಿಟ್ ಕೂ ಆಗುತ್ತೆ, ಸೊ ಲ್ಯಾಪ್ಟಾಪ್ ಇಟ್ಕೊಂಡು ಯೂಸ್ ಮಾಡಬಹುದು. ಓಕೆ, ಸೊ ಅದ್ ಮೇಲ್ಗಡೆ ಸ್ಟೋರೇಜ್ ಇದೆ, ಕೆಳಗಡೆ ಡ್ರಾ. ಓಕೆ, ಇದು ಸ್ಟೋರೇಜ್ ಅಲ್ವಾ? ಸರ್ ಓಕೆ, ಈ ತರ ಓಪನ್ ಆಗುತ್ತೆ. ಓಕೆ, ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀರಾ? ಓಕೆ, ಇಲ್ಲಿ ಕೆಳಗಡೆ ಡ್ರಾವರ್ ಇದೆ, ಕೆಳಗಡೆ ಡ್ರಾ ಬರುತ್ತೆ ಸರ್. ಓಕೆ, ಕೆಳಗಡೆ ಓಪನ್ ಮಾಡಿ. ಓಕೆ, ಸೊ ಇದು ಬಂದು ಸೌಂಡ್ ಆಗಬಾರ್ದು ಅಂತ. ಹೌದು ಸರ್, ಇದು ಫಿಲ್ಟರ್ ಸೌಂಡ್ ಆಗಬಾರ್ದು, ಇದು ಆಗಬಾರ್ದು ಅಂತ ವೀಕ್ಷಕರೇ ನೋಡ್ತಾ ಇದ್ರೆ ಇದರಿಂದ ಸೌಂಡ್ ಆಗೋದಿಲ್ಲ. ಈ ತರ ಕ್ಲೋಸ್ ಮಾಡಿದಾಗ ಏನು ಸೌಂಡ್ ಬರೋದು? ಸೌಂಡ್ ಬರದೇ ಇಲ್ಲ ಸರ್. ಬಹಳಷ್ಟು ಜನ ಎಲ್ಲರೂ ಕೇಳೋದು ಸೌಂಡ್ ಬರ, ಅದೊಂದ್ಸಲಿ ಇನ್ನೊಂದ್ಸಲಿ ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಸರ್. ಓಕೆ, ಸೊ ತುಂಬಾ ಜನ ಕೇಳೋದು ಸರ್ ಸೌಂಡ್ ಬರುತ್ತಾ ಸೌಂಡ್ ಬರುತ್ತಾ ಅಂತ. ಓಕೆ ನೋಡಿ ವೀಕ್ಷಕರೇ, ಇಲ್ಲಿ ತರ ಕೊಟ್ಟಿರ್ತಾರೆ, ಸೌಂಡ್ ಬರೋದು. ಎರಡು ಡೋರ್ನ ಅಟ್ ಟೈಮ್ ಕ್ಲೋಸ್ ಮಾಡ್ತೀನಿ ಸರ್. ಇಷ್ಟೇ ಏನು ಅಂತ ಸೌಂಡ್ ಏನು ಬರಲ್ಲ ಸೌಂಡ್ ಬರಲ್ಲ ಸರ್. ಚೆನ್ನಾಗಿದೆ ಸರ್ ಇದು ಆಕ್ಚುಲಿ. ಓಕೆ, ಮುಂದೆ ಹೋಗೋಣ ಸರ್. ಇದು ಪೋಯರ್ ಏರಿಯಾ. ಸೊ ಯೂಶಲಿ ಪೋಯರ್ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಶೂರೇ ಹಾಕೊಂಡು ಮಾಡ್ತಾರೆ. ಸೊ ಇಲ್ಲಿ ಹೊರಗಡೆ ಜಾಗ ಇರೋದ್ರಿಂದ ಇಲ್ಲಿ ಸ್ಟೋರೇಜ್ ಯೂನಿಟ್ ವಿತ್ ಡ್ರಾಸ್ ಮಾಡಿದೀವಿ ಸರ್. ಸೊ ಇಲ್ಲಿ ಕೂರ್ಲಿಕ್ಕೂ ಆಪ್ಷನ್ ಇದೆ, ಆರಾಮ ಕೂರ್ಬೋದು, ಶೂ ಹಾಕೊಳ್ಳೋ ತರ ಆಪ್ಷನ್ ಮಾಡ್ಬೋದು. ಸೊ ಇಲ್ಲಿ ಡ್ರಾ ಇದೆ. ಓಕೆ, ಕಂಪ್ಲೀಟ್ ಸ್ಟೋರೇಜ್ ಯೂನಿಟ್ ಫುಲ್ ಸ್ಟೋರೇಜ್.
ಓಕೆ. ಸೊ ಫುಲ್ ಸ್ಟೋರೇಜ್ ಇದೆ ಸರ್. ಓಕೆ ಓಕೆ ಡನ್ ಸರ್. ಅಂಡ್ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಸರ್. ಇದು ಕಂಪ್ಲೀಟ್ ಸ್ಟಾಪ್ ಸಾಫ್ಟ್ ಕ್ಲೋಸ್ ಆಯ್ತು. ಅಂಡ್ ಪೈರಲ್ಲಿ ಇದು ಕೂಡ ಮಾಡಿದ್ರು. ಹೌದು, ಇದು ಲಾಂಗ್ ಯೂನಿಟ್ ಕೂಡ ಮಾಡಿದ್ರು. ಸೊ ಇದು ಕೂಡ ಫುಲ್ ಸ್ಟೋರೇಜ್ ಆಗಿ ಕೊಟ್ಟಿದ್ದಾರೆ. ಸ್ಟೋರೇಜ್ ಆಗಿ ಇದು ಮಾಡ್ಕೊಂಡಿದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಅದು ಕೂಡ ಸಾಫ್ಟ್ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ಸರ್. ಓಕೆ. ಸೊ ಇದು ಸೈಡ್ ಅಲ್ಲಿ ಪೌಡರ್ ಕೊಟ್ಟಿದ್ದು. ಹೌದು, ಇದು ಪೌಡರ್ ಕೊಟ್ಟಿದ್ರೆ ಬ್ಲಾಕ್ ಕಲರ್. ಪೌಡರ್ ಕೊಟ್ಟರೆ ಬ್ಲಾಕ್ ಕಲರ್. ಅದ್ರಲ್ಲಿ ಹೇಳಿದ್ನಲ್ಲ ಸರ್, ಎಲ್ಲಾ ತರ ಆಪ್ಷನ್ ಸಿಗುತ್ತೆ. ಇಲ್ಲಿ ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡಬಹುದು. ಇದ್ರಲ್ಲಿ ಯಾವ ಕಲರ್ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಸೆಲೆಕ್ಟ್ ಮಾಡಬಹುದು. ಆಕ್ಚುಲಿ ಈ ಕಲರ್ ಕ್ಲೈಂಟ್ ಸೆಲೆಕ್ಟ್ ಮಾಡಿರೋದು ಲೈಟ್ ಕಲರ್ ಬಹಳ ಅದ್ಭುತವಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕ್ಲಾಸಿ ಬಂದಿದೆ. ಅಂಡ್ ಬ್ಲಾಕ್ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಎಷ್ಟು ಹೈಟ್ ಇರಬಹುದು ಸರ್? ಇದು ಸರ್ 7 feet ಹೈಟ್ ಇದೆ. 3.5 feet ಬಿಡ್ತಿದೆ, ಬಿಡ್ತ ಬರ್ತಾ ಇದೆ. ಸರ್ ಈಗ ಕಿಚನ್ ಏರಿಯಾದಲ್ಲಿ ಇದೀವಿ. ಇದು ಕಿಚನ್ ಬಂದು 8x6 ಬರುತ್ತೆ. 8x6 ಬರ್ತಾ ಇದೆಯಾ? ಅಷ್ಟು ಬೇಸ್ ಯೂನಿಟ್ ಇಂದ ಸ್ಟಾರ್ಟ್ ಮಾಡೋಣ ಸರ್ ಇಲ್ಲಿ. ಸೊ ಇದು ಸಿಂಕ್ ಕೆಳಗಡೆ ಸರ್, ಎಲ್ಲಾ ಕಸ್ಟಮರ್ಸ್ ಇಂಪಾರ್ಟೆಂಟ್ ಆಗಿ ತೋರಿಸಲೇಬೇಕಾದಂತ ಜಾಗ. ಸೊ ಇದು ಸಿಂಕ್ ಕೆಳಗಡೆ. ಸೊ ಸರ್, ಆಲ್ರೆಡಿ ಈ ವರ್ಕ್ ಕಂಪ್ಲೀಟ್ ಮಾಡಿ ಮೋರ್ ದೆನ್ 6 months ಆಗಿದೆ. ಇಲ್ಲಿ ಬರಕ್ ಆಗಿರ್ಲಿಲ್ಲ ಅಷ್ಟೇ. ಸೊ ಏನು ಚೇಂಜಸ್ ಆಗಿಲ್ಲ ಸರ್. 6 months ಹೆಂಗಿತ್ತು ಈಗಲೂ ಹಂಗೇ ಇದೆ. ಇಂಪಾರ್ಟೆಂಟ್ ಅಲ್ವಾ ಇದ್ರೆ? ವಾಟರ್ ಪ್ರೂಫ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಷ್ಟಿಲ್ಲ ಅಂದ್ರೆ ನಿಮ್ಗೆ ಉಡ್ಗೋದ್ರೆ ಅಟ್ ಲೀಸ್ಟ್ ಏನಾದ್ರೂ ಒಂಚೂರು ಡಿಫ್ರೆನ್ಸ್ ಕಾಣಿಸುತ್ತೆ ವೀಕ್ಷಕರೇ. ನೋಡ್ಬೋದು ನೀವು ಇಲ್ಲಿ ಯಾವುದೇ ರೀತಿಯ ಇದಾಗಿರೋದಾಗ್ಲಿ, ರಸ್ಟ್ ಬಂದಿರೋದಾಗ್ಲಿ, ಅಥವಾ ಪೀಲ್ ಅಪ್ ಆಗಿರೋದಾಗ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದಿಲ್ಲ. ಓಕೆ ಸರ್, ಇವಾಗ ನೆಕ್ಸ್ಟ್ ಆಗಿ ಕಂಟಿನ್ಯೂ. ಇಲ್ಲಿ ಬಂದು ಸರ್ 2 set ಬ್ಯಾಸ್ಕೆಟ್ಸ್ ಇದೆ ಸರ್. ಓಕೆ. ಸೊ ಒಂದು ಬಂದು ಕಟ್ಲರಿ ಇದೆ ಮೇಲ್ಗಡೆ, ಮೇಲ್ಗಡೆ ಕಟ್ಲರಿ ಹಾಕ್ತಿದ್ದೀರಾ? ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಬಂದು ಪ್ಲೇನ್ ಇದೆ ಸರ್, ಒಂದು ಪ್ಲೇನ್ ಬ್ಯಾಸ್ಕೆಟ್, ವೈರ್ ಬ್ಯಾಸ್ಕೆಟ್ ಕೊಟ್ಟಿದ್ದೀರಾ? ಸೊ ನೆಕ್ಸ್ಟ್ ತಾಳಿ ಇದೆ ಸರ್. ಇಲ್ಲಿ ತಾಳಿ ಯೂನಿಟ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ ಓಕೆ ಓಕೆ. ಸೊ ಇಷ್ಟು ಚಿಕ್ಕ ಜಾಗದಲ್ಲಿ ಮೂರು ಒಟ್ಟಲ್ಲಿ 6 ಬ್ಯಾಸ್ಕೆಟ್ಸ್ ಅನ್ನು ಕೊಟ್ಟಿದ್ದೀರಾ? ಬ್ಯಾಸ್ಕೆಟ್ಸ್ ಇದೆ. ಸೊ ಇದು ಕೂಡ ಸೇಮ್ ಬರುತ್ತೆ ಸರ್, ಒಂದು ಕಟ್ಲರಿ ಪ್ಲೈನ್ ವಿತ್ ಒಂದು ತಾಳಿ ಬ್ಯಾಸ್ಕೆಟ್, ವೈರ್ ಬ್ಯಾಸ್ಕೆಟ್. ಸೊ ಟೋಟಲ್ 2 set ಬ್ಯಾಸ್ಕೆಟ್ ಬರುತ್ತೆ. ಟೋಟಲಿ 6 ಇದು ಕೊಟ್ಟಿದ್ದೀರಾ? 6 ಬ್ಯಾಸ್ಕೆಟ್ಸ್ ಬರುತ್ತೆ ಸರ್. ಅಂಡ್ ಸರ್, ಇದು ಒಂದು ಬಾಟಲ್ ಪುಲ್ಔಟ್ ಹಾಕಿದ್ದೀರಾ? ಹೌದು. ಓಕೆ. ಸೊ ಬಾಟಲ್ ಪುಲ್ಔಟ್ 2 section ಮಾಡಿದ್ದೀರಾ? ಹೌದು. ಡಬಲ್ ಬೇಕಾದ್ರೆ ಮಾಡ್ಕೊಡ್ಬೋದು ಸರ್, 3 steps ಬರುತ್ತೆ, 2 steps ಇದೆ. ಓಕೆ. ಬಾಟಲ್ ಜಾಸ್ತಿ ಹೈಟ್ ಇದ್ರೆ ಇದು ಇದ್ರಲ್ಲಿ ಅಂತ. ಓಕೆ. ಅಂಡ್ ಕಾರ್ನರ್ ಅಲ್ಲಿ ಸರ್ ಯಾವ ತರ ಮಾಡಿದ್ದೀರಾ? ಸರ್ ಕಾರ್ನರ್ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಸ್ಟೋರೇಜ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಅಂಡ್ ವೀಕ್ಷಕರಲ್ಲಿ ನೋಡಬಹುದು ಸೌಂಡ್ ಬರದೇ ಇರೋದಕ್ಕೆ ಈ ರೀತಿ ಎಲ್ಲ ಕಡೆನೂ ಹಾಕ್ತಿರಲ್ವಾ ಸರ್? ಹೌದು ಸರ್, ಹೌದು ಹೌದು. ಈ ತರ ಹೋದಾಗ ಯೂಶುವಲಿ ಸಾಫ್ಟ್ ಕ್ಲೋಸರ್ ಇರುತ್ತೆ ಮತ್ತೆ ಸೌಂಡ್ ಬರಲ್ಲ ಸರ್, ಯೂಶುವಲಿ ಸೌಂಡ್ ಬರದೇ ಇಲ್ಲ ಅಂತ ಹೇಳ್ತೀರಾ. ಅಂಡ್ ಪ್ರೊಫೈಲ್ ಹ್ಯಾಂಡಲ್ಸ್ ಅಂತೂ ಈಗ ಒಂಥರ ಟ್ರೆಂಡ್ ಅಂತ ಹೇಳ್ಬೋದು ಅಲ್ವಾ? ಅದನ್ನೇ ಎಲ್ಲ ಕಡೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡ್ತಾ ಇರ್ತೀರಾ. ಓಕೆ ಸರ್. ಈ ಕಡೆ ಹಾಗೆ ಲಾಂಗ್ ಯೂನಿಟ್ ಮಾಡಿದ್ದೀರಾ? ಇಲ್ಲೊಂದು ರ್ಯಾಕ್ ಮಾಡಿದೀವಿ, ಓಪನ್ ರ್ಯಾಕ್ ಇದೆ. ಇದು ಓಪನ್ ರ್ಯಾಕ್ ಇದೆ. ಓಕೆ ಓಕೆ ಓಕೆ. ಸ್ಪೈಸ್ ಆಗ ತರ ಮಾಡ್ಕೊಂಡಿರೋದು, ಲಾಂಗ್ ಸ್ಪೈಸ್ ಯಾಕೆ ಹಾಕೋ ಬದಲು ಈ ತರ ಓಪನ್ ರ್ಯಾಕ್ ತರ ಮಾಡ್ಬಿಟ್ಟಿದೆ. ಸೊ ಇಲ್ಲೊಂದು ಟಾಲ್ ಯೂನಿಟ್ ಮಾಡಿದೀವಿ. ಟಾಲ್ ಯೂನಿಟ್ ಓಪನ್ ಮಾಡಿ ಸರ್. ಟಾಲ್ ಯೂನಿಟ್ ಸೊ ಫುಲ್ ಸ್ಟೋರೇಜ್ ಸಿಗೋದಿದೆ. ಓಕೆ ಓಕೆ ಓಕೆ. ಸರ್, ಟಾಲ್ ಯೂನಿಟ್ ಅಲ್ಲಿ ಕೆಲವೊಂದ್ ಕಡೆ ಏನಾಗುತ್ತೆ ಅಂತಂದ್ರೆ ನೋಡಿ, ಇದು ಓಪನ್ ಬ್ಯಾಸ್ಕೆಟ್ಸ್ ಬರುತ್ತೆ ಈ ತರ ಓಪನ್ ಮಾಡಿದಾಗ ಹೊರಗಡೆ ಮಾಡ್ಬೋದು ಸರ್ ಮಾಡ್ಕೊಡ್ತೀರಾ ನೀವು ಹಾಕ್ಬೋದು ಅದನ್ನೇ ನಾನು ಕೇಳೋಣ ಅನ್ಕೊಂಡೆ ಪ್ಯಾಂಟ್ರಿ ಯೂನಿಟ್ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಪ್ರೀಮಿಯಂ ಇದ್ರೆ ಪ್ಯಾಂಟ್ರಿ ಯೂನಿಟ್ ಮಾಡ್ತೀವಿ. ಎಷ್ಟು ಏನ್ ಸೈಜ್ ಇದೆ ಇದು ಲಾಫ್ಟ್ ಸರ್? ಇದು ಸರ್ ಹೈಟ್ ಬಂದು 3.5 ಇದೆ ಸರ್. ಓಕೆ. ಸೊ ವಿಡ್ತ್ ಬಂದು 1 side 7 ಇದೆ. ಓಕೆ. ಇನ್ನು 2 side 7 ಇದೆ, ಇನ್ನೊಂದ್ ಸೈಡ್ 4 ಇದೆ. 4 feet ಬರ್ತಾ ಇದೆ ಅಲ್ವಾ? ಕಂಪ್ಲೀಟ್ ಇಲ್ಲಿ ಯು ಶೇಪ್ ಅಲ್ಲಿ ಮಾಡಿರುವಂತದ್ದು ಲಾಫ್ಟ್ ಅನ್ನ ಅಲ್ವಾ? ಓಕೆ. ಸೊ ಇಲ್ಲಿ ಕೆಳಗಡೆ ಸರ್, ಇದು ಇದು ಬಂದು ಗ್ರಾಸರಿ ಯೂನಿಟ್ ಮಾಡಿದೀವಿ ಸರ್, ವಿತ್ ಎಲ್ಲ ಪ್ರೋ ಲಿಫ್ಟರ್ ಮಾಡಿದೀವಿ. ಅಪ್ಲಿಫ್ಟರ್ ಅಲ್ವಾ? ಅಪ್ಲಿಫ್ಟರ್, ಪ್ರೋ ಲಿಫ್ಟರ್. ಓಕೆ. ಸೊ ಇದು ಯಾವ ಕಂಪನಿ ಇದು ಯೂಸ್ ಸರ್? ಎಲ್ಲ ಹಾರ್ಡ್ವೇರ್ ಎಲ್ಲ ಎಬ್ಕೋ ಕಂಪನಿ. ಎಲ್ಲ ಎಬ್ಕೋ ಕಂಪನಿ. ಓಕೆ ಓಕೆ ಸರಿ ಸರ್. ಈ ಕಡೆ ಇದು ಓಪನ್ ಮಾಡಿ ಸರ್. ಓಕೆ, ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಇಷ್ಟಲ್ವಾ ಮಾಡಿರೋದು ಇಲ್ಲಿ? ಓಕೆ ಮಾಡಿದ್ರೆ ಖಂಡಿತವಾಗ್ಲೂ ನಾನು ತೋರಿಸಲೇಬೇಕು, ಯಾಕಂದ್ರೆ ಅದು ರೀಸೆಂಟ್ ಈಗ ಒಂದು 5-6 ವರ್ಷದಲ್ಲಿ ಮಾಡಿರುವಂತದ್ದು. ಇದೇ ವಾರ್ಡ್ರೋಬ್ ಸರ್, ಅದು ಇದೇ ವಾರ್ಡ್ರೋಬ್. ಲಾಸ್ಟ್ ಟೈಮ್ ಸರ್ ಇದನ್ನು ಚೇಂಜ್ ಮಾಡಿ ಅಂದ್ರು, ನಮಗೂ ಟೈಮ್ ಕಮ್ಮಿ ಇದ್ದಿದ್ದಿಂದ ಚೇಂಜ್ ಮಾಡಕ್ ಆಗಿಲ್ಲ ಸರ್. ಇದು ನೋಡಿ, ಇದು ಬರೀ 5-6 ವರ್ಷ ಅಷ್ಟೇ ಆಗಿರೋದು, ಇದನ್ನ ಕ್ಲೋಸ್ ಮಾಡೋಕೆ ಕಷ್ಟ ಸರ್. ಓಕೆ, ಇದು ಇದಾಗುತ್ತೆ ಸರ್ ಅಂದ್ರೆ ಹೀಟ್ ಗೆ ಹಿಗ್ಗೋದು ಕುಗ್ಗೋದು ಆಗುತ್ತೆ. ಇದು ಎಕ್ಸ್ಪ್ಯಾಂಡ್ ಆಗಿದೆ, ಈಗ ಅದು ಕ್ಲೋಸ್ ಮಾಡಕ್ಕೆ ಆಗ್ತಾ ಇಲ್ಲ. ಓಕೆ, ಡ್ಯಾಮೇಜಸ್ ಕೂಡ ಆಗ್ತಾ ಇದೆ. ಹೌದು, ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಇದನ್ನ ಚೇಂಜ್ ಮಾಡಕ್ಕೆ ಹೇಳಿದ್ರು ಲಾಸ್ಟ್ ಟೈಮ್.
ಬಟ್ ಅದು ನಮ್ಗೆ ಟೈಮ್ ಆಗಿಲ್ಲ, ಮತ್ ಮಾಡ್ಕೊಡ್ಬೇಕು ಮಾಡ್ಕೊಡ್ಬೇಕು. ನೀವೇನ್ ಹೇಳ್ತೀರಿ, ಅಲ್ಯೂಮಿನಿಯಂ ಮಾಡಿದ್ರೆ ಈ ರೀತಿ ಸಮಸ್ಯೆ ಸೂಪರ್ ಸರ್. ಆಕ್ಚುಲಿ ಈ ಸ್ಪೇಸ್ ಖಾಲಿ ಇದ್ದಿದ್ರೆ ನಾವು ಅವಾಗ ಮಾಡ್ತಾ ಇದ್ದು, ಬಟ್ ಇದನ್ನ ರಿಮೂವ್ ಮಾಡಿ ಮಾಡ್ಬೇಕಾಗಿತ್ತು, ಟೈಮ್ ಜಾಸ್ತಿ ಬೇಕಾಗಿತ್ತು, ಹಂಗಾಗಿ ಅಷ್ಟು ಟೈಮ್ ಅವಾಗ ಇರ್ಲಿಲ್ಲ, ಹಂಗಾಗಿ ನಾವು ಅದನ್ನ ಮಾಡಿಲ್ಲ. ಆಬ್ವಿಯಸ್ಲಿ ವೀಕ್ಷಕರಿಗೆ ನಾನು ಇಲ್ಲಿ ಕಂಪ್ಯಾರಿಸನ್ ಕೊಡ್ಲೇಬೇಕು. ವೀಕ್ಷಕರೇ, ಲ್ಯಾಮಿನೇಟ್ಸ್ ಎಷ್ಟೇ ಯೂಸ್ ಮಾಡಿ, ಯಾವುದೇ ರೀತಿ ಪ್ಲೈವುಡ್ ಯೂಸ್ ಮಾಡಿದ್ರು ಕೊನೆಗೊಂದಿನ ಈ ರೀತಿ ಸರ್. ಇದು ಇದು ಕಿಚನ್ ಅಲ್ಲ ಸರ್, ಇದು ಬೆಡ್ರೂಮ್. ಬೆಡ್ರೂಮ್ ನೀರ್ಗಿರಿ ಏನು ಬೀಳಲ್ಲ ಸರ್ ಅಲ್ಲಿ. ಹಿಂಗಾಗಿದೆ ಅಂದ್ರೆ ಒಂದ್ಸರಿ ಇದು ಜಸ್ಟ್ 4-5 years ಕ್ಲೈಂಟ್ ಕೇಳ್ಬೋದು ಸರ್, ಒಂದ್ 5 ವರ್ಷ ಆಗಿದೆ ಅನ್ಸುತ್ತೆ. ಈಗ ಎದ್ದಿದೆ ಅಂದ್ರೆ ಇನ್ ಎರಡು ವರ್ಷಕ್ಕೆ ಇದ್ರಲ್ಲಿ ಏನು ಇರಲ್ಲ, ಉಳ್ಳಾಗಿಳ ಎಲ್ಲ ಬಿದ್ದೆಲ್ಲ ಹಾಳಾಗಿರುತ್ತೆ. ಕರೆಕ್ಟ್ ಸರ್, ಸರಿಯಾಗಿ ಹೇಳಿದ್ರಿ ಸರ್. ಆಕ್ಚುಲಿ ಇದು ಬಾತ್ರೂಮ್ ಅಲ್ಲಿ ಹ್ಯಾಂಡ್ ವಾಶ್ ಬಾಕ್ಸ್ ಮಾಡಿದೀವಿ ಸರ್. ಸೊ ನಿಮ್ಗೆ ಹೇಳಿದಂಗೆ ಇದು ಆಲ್ಮೋಸ್ಟ್ ನಿಮ್ಗೆ ಹೇಳದ್ನಲ್ಲ 6 months ಮೇಲೆ ಆಗಿದೆ ಸರ್. ನಾವು 6 months ಬ್ಯಾಕ್ ಹೆಂಗ್ ಮಾಡಿದ್ನೋ ಅದೇ ತರನೇ ಇವತ್ತು ಸೇಮ್ ಅದೇ ಇದರಲ್ಲೇ ಇದೆ ಸರ್. ಸ್ವಲ್ಪ ನೀರ್ ಬಿದ್ದ ಗಲೀಜ್ ಆಗಿದೆ ಅಷ್ಟೇ, ಅದು ಬಿಟ್ಟರೆ ಕ್ವಾಲಿಟಿ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಸಮಸ್ಯೆಗಳಾಗಿಲ್ಲ. ಇದು 24 hours ನೀರ್ ಬೀಳುವಂತ ಜಾಗ. ಹೌದೌದು, ಡೆಫಿನೆಟ್ಲಿ ಸರ್. ಹೌದು, ಸೊ ಯಾವುದೇ ಪಾರ್ಟೇಷನ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ನೀರ್ ಬೀಳುತ್ತೆ. ಹೌದು, ಡೈರೆಕ್ಟ್ ನೀರ್ ಬೀಳುತ್ತೆ, ಬಟ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ ಸರ್, ಏನು ಪ್ರಾಬ್ಲಮ್ಸ್ ಇಲ್ಲಿ ಬಂದಿಲ್ಲ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಪ್ರದೀಪ್ ಸರ್ ಇದ್ದಾರೆ, ಅವರಿಂದ ಕೆಲವೊಂದು ವಿಚಾರ ತಿಳ್ಕೊಳ್ಳೋಣ. ವೆಲ್ಕಮ್ ಅಣ್ಣ ಸರ್ನ. ನಮಸ್ಕಾರ ಸರ್. ಸರ್, ನನ್ನ ಫಸ್ಟ್ ಕ್ವಶನ್ ಅಂದರೆ, ನಿಮ್ಮ ಮನೆಗೆ ಒಂದು ಇಂಟೀರಿಯರ್ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದಾಗ ಈ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಬೇಕು ಅಂತ ಹೇಗೆ ಸರ್ ನಿಮ್ಗೆ ಐಡಿಯಾ ಬಂತು ಸರ್? ಅದು ಮುಂಚೆ ನಮ್ಮದು ರಿನೋವೇಟ್ ಮಾಡಿದ್ದಿದ್ದ ಮನೆ. ಓಕೆ. ಆಕ್ಚುಲಿ ಮುಂಚೆ ಇತ್ತಲ್ಲ, ವುಡ್ದೆಲ್ಲ ಪ್ರತಿಯೊಂದು ಗೆದ್ಲು ಬಂದು ಹಾಳಾಗ್ತಾ ಇತ್ತು. ವುಡ್ ಗೆದ್ಲು ಬಂದು ಹೋಯ್ತಾ? ಓಕೆ ಓಕೆ, ಇಲ್ಲೇ ಇದೆ, ತೋರಿಸ್ತೀನಿ ನಾನು. ಓಕೆ. ಅವಾಗ ಸರ್ಚ್ ಮಾಡ್ದೆ ಏನು ಮಾಡೋದು ಅಂತೇಳಿ, ಪ್ಲೈವುಡ್ ಅಲ್ಲಿ ಮಾಡ್ಸೋಣ ಅಂದ್ರೆ ಸೇಮ್ ಮತ್ತೆ ದುಡ್ಡಿಂದಲ್ಲ, ಆದ್ರೆ ಮತ್ತೆ ಅದೇ ಮಾಡೋಕ್ಕಾಗಲ್ಲ. ಅವಾಗ ಹಂಗೆ ನಿಮ್ ಚಾನಲ್ ನೋಡಿದೆ, ಕನ್ನಡ ಚಾನಲ್ ನೋಡಿದೆ, ಹಂಗೆ ಸರ್ಚ್ ಮಾಡ್ಬೇಕಾದ್ರೆ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಹಾಕಿದ್ರಿ, ಅದನ್ನ ನೋಡಿದೆ. ಮತ್ತೆ ಅದರಲ್ಲಿ ಅವ್ರ ಬಗ್ಗೆ ಅವ್ರಿಗೆ ಕಾಲ್ ಮಾಡಿದೆ, ಮತ್ತೆ ಅವ್ರು ಒಂದ್ಸರಿ ಬಂದ್ರು ಸರ್. ಬಂದ್ಮೇಲೆ ಮಾತಾಡಿ ಮಾಡಿಸಿರುವಂತದ್ದು. ಅವ್ರದ್ದು ಬೇರೆ ಬೇರೆ ವರ್ಕ್ ಎಲ್ಲ ನೋಡಿದ್ರೆ ಸರ್ ನೀವು ಸ್ವಲ್ಪ ಯಾವ ತರ ಇದೆ, ಏನ್ ಕತೆ, ಪ್ಯಾಟರ್ನ್, ಡಿಸೈನ್ ಎಲ್ಲ ತೋರಿಸಿದ್ರು, ಎಲ್ಲ ತೋರಿಸಿದ್ರು, ಫೋಟೋಸ್ ಕಳಿಸಿದ್ರು. ನನಗೂ ನಲ್ಲಿ ಯಾವ ತರ ಇರ್ಲಿ, ನಂಗೆ ಮೇನ್ ವುಡ್ ಇಂದ ಪ್ರಾಬ್ಲಮ್ ಆಗ್ಬಾರ್ದು, ಲೈಫ್ ಚೆನ್ನಾಗಿ ಬರಬೇಕು, ಅದೊಂದು ಆಪ್ಷನ್ ನಾನು ಕಾಯ್ತಾ ಇದ್ದೆ. ಓಕೆ, ಅಲ್ಲಿ ಸಿಕ್ತು ಮಾಡಿಸಿದ್ರೆ ಸರ್. ಇನ್ನೊಂದು ವಿಚಾರ, ಈ ಮಾಡಿಸೋ ಟೈಮಲ್ಲಿ ನೋಡಿ, ಆಲ್ರೆಡಿ ನಿಮ್ದು ರಿನೋವೇಷನ್, ಮನೇಲಿ ಜನ ಇದ್ದಾರೆ, ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಸೊ ಕೆಲಸ ಮಾಡಬೇಕಾದ್ರೆ ನಿಮಗೆ ಅವರಿಂದ ಏನಾದರೂ ತೊಂದರೆ ಆಯ್ತಾ, ಅಥವಾ ಅವ್ರ ಪಾಡ್ಗೆ ಅವ್ರು ಬರ್ತಿದ್ರು ನೀಟ್ ಆ್ಯಂಡ್ ಫಿನಿಶ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ಥರ ಸರ್ ಹೇಳಿ ಸರ್? ಅದು ಯಾವ ಥರ ಸ್ವಲ್ಪ ಪ್ರಾಬ್ಲಮ್ ಆಗಲಿಲ್ಲ, ಮಾಡಲಿಲ್ಲ ಇಲ್ಲೇ ಇರ್ತಿದ್ವಿ, ಅವ್ರು ಇಲ್ಲೇ ಪಕ್ಕ ಆಚೆ ಸಿಟೋಟಲ್ಲಿ ಕೆಲಸ ಮಾಡ್ಕೊಳೋರು, ಯಾವುದೇ ಥರ ರಿಸ್ಕ್ ಆಗ್ಲಿಲ್ಲ. ಇನ್ನೊಂದು ವಿಚಾರ ಸರ್, ನೀವು ಕಿಚನ್ ಕೂಡ ಮಾಡಿಸಿದ್ದೀರಾ, ಕಿಚನ್ ಕೂಡ ರನ್ನಿಂಗ್ ಇರಬೇಕಾಗುತ್ತೆ, ದಿನ ದಿನ ನೀವು ಅಡುಗೆ ಮಾಡಲೇಬೇಕು. ಸೊ ಅಲ್ಲೂ ಕೂಡ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ, ಅಥವಾ ಅಲ್ಲೂ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಆಗದಿರೋ ತರ ಮಾಡ್ಕೊಳ್ತೀರಾ? ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ನಾವು ಡಿಫರೆಂಟ್ ಟೈಮಲ್ಲಿ ಅಲ್ಲೇ ಮಾಡ್ತಿದ್ವಿ, ಮತ್ತೆ ಸಪ್ರೇಟ್ ಬೇರೆ ರೂಮ್ ಅಲ್ಲಿ ಒನ್ ಟೈಮ್ ಅಡುಗೆ ಮಾಡ್ಕೊಂಡು ಅಷ್ಟೊತ್ತಿಗೆ ಅಲ್ಲೇ ಮುಗಿಸ್ತೀವಿ, ಕ್ಲಿಯರ್ ಮಾಡ್ಕೊಡ್ತಾ ಮಾತಾಡ್ತಿದ್ರು. ಓಕೆ, ಇಷ್ಟೊತ್ತಿನ ತನಕ ಬಿಟ್ಕೊಟ್ಬಿಡಿ ಸರ್, ಅವಾಗ ಮುಗಿಸ್ತೀವಿ. ಓಕೆ ಓಕೆ ಓಕೆ, ಸೊ ಫಾಸ್ಟ್ ಆಗಿ ಮಾಡ್ಕೊಟ್ರ ನಿಮ್ ಕೆಲಸನ, ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತೀರ ಸರ್. ಫೈನಲ್ ಆಗಿ ಬರುವಂತದ್ದು ಔಟ್ಪುಟ್, ನೀವೇನ್ ಅನ್ಕೊಂಡಿದ್ರೆ ಏನು ಡಿಸೈನ್ ಮಾಡುದು, ಸೊ ಫೈನಲ್ ಆಗಿ ಅಂತ ಬಂದಿರೋ ಔಟ್ಪುಟ್ ಚೆನ್ನಾಗಿ ಬಂದಿದ್ಯಾ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್? 200% ಸ್ಯಾಟಿಸ್ಫೈಡ್ ಇದೀರಾ ಸರ್? ಅಂದ್ರೆ ವುಡ್ಡಿಂದ ಸ್ವಲ್ಪ ಬೇರೆ ತರ ಯೋಚನೆ ಮಾಡ್ತಾ ಇದ್ದೆ, ಹಂಗಾಗಿ ಹೊಸದಾಗಿ ನನಗೆ ಹೊಸದದು, ನನಗೂ ಸ್ವಲ್ಪ ಟೆನ್ಷನ್ ಇತ್ತು ಹೆಂಗಾಗುತ್ತೆ ಹೆಂಗ್, ಆದ್ರೆ ಎಲ್ಲ ಫಿನಿಶ್ ಆದ್ಮೇಲೆ ನೋಡಿದ್ರೆ ಅನ್ಕೊಂಡಿರಲಿಲ್ಲ ಎಷ್ಟು ನೀಟಾಗಿ ಇತರ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಇಲ್ಲೇ ಬರುವಂಥದ್ದು ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸುತ್ತಮುತ್ತಲಿನವರು ಯಾರಾದರೂ ಬರ್ತಾರೆ ಮನೆಗೆ, ಯಾರಾದರೂ ಕೇಳಿದ್ರೆ ಏನಪ್ಪ ಏನು ಮಾಡಿಸಿದ್ಯಾ ಏನ್ ಕತೆ ಅಂತ. ಅಂದರೆ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ಲ, ಮಾಡಬೇಕಾದ್ರೆ ಬರ್ತಿದ್ರು, ಅವಾಗೆಲ್ಲ ಹೇಳ್ತಿದ್ರು ಯಾವುದು ಹೊಸ ಥರ ಅಲ್ಲಿ ನಿಮ್ದು ಯಾರು ಮಾಡಿಸಿಲ್ಲ, ಇದೇನು ಬಾಳಿಕೆ ಬರುತ್ತೋ, ಹೆಂಗ ಸ್ಟ್ರೆಂತ್ ಇರುತ್ತೋ, ಹೆಂಗ ತುಂಬ ಕ್ವಶನ್ಸ್ ಕೇಳೋರು. ಓಕೆ, ಯಾವ ನಂಬಿಕೆ ಮೇಲೆ ಇಷ್ಟೊಂದು ಖರ್ಚು ಮಾಡಿ, ಇಲ್ಲಿ ಯಾರಾದ್ರೂ ಮಾಡಿಸಿರೋದು ನೋಡಿದ್ಯಾ ಇಲ್ಲ, ಹಿಂಗೆಲ್ಲ ಕೇಳ್ತಿದ್ರು. ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಅವ್ರು ಕೂಡ ಇವತ್ತು ಕೇಳ್ತಿದ್ರು, ಇವತ್ತು ಅವರು ಕೇಳ್ತಾ ಇದಾರೆ, ಯಾರಾದ್ರೂ ಹೇಳಿದ್ರ ನೀವು ಮಾಡಿಸಿ ಅಂತ? ಇಬ್ರು ನಂಬರ್ ಕೊಟ್ಟಿನಿ, ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿನಿ. ಓಕೆ ಓಕೆ, ನೀವೇ ಕಾಂಟ್ಯಾಕ್ಟ್ ಮಾಡ್ಬಿಟ್ಟಿದ್ರ ಆಲ್ರೆಡಿ, ಮಾಡ್ತಾರೆ ಹಂಗಾದ್ರೆ ಅಂತ ಹೇಳ್ತೀರಾ. ಸರಿ, ಇವಾಗ ಮಾಡೋ ಕಾಂಟ್ಯಾಕ್ಟ್ ವಿಚಾರಕ್ಕೆ ಬಂದ್ರೆ, ನಮ್ಮ ವೀಕ್ಷಕರಿಗೆ ನೋಡ್ತಾ ಇರೋ ಕನ್ನಡಕ ವೀಕ್ಷಕರಿಗೆ, ಬಿ ಇಂಟೀರಿಯರ್ ಅವ್ರನ್ನ ನೀವು ಇದು ಮಾಡ್ತೀರಾ, ರೆಕಮೆಂಡ್ ಮಾಡ್ತೀರಾ ಸರ್? ಮಾಡಿಸ್ಬೋದು ಅವ್ರ ಹತ್ರ ಮಾಡ್ತಾರೆ, ಯಾವ್ದೇ ರಿಸ್ಕ್ ಆಗಲ್ಲ, ರಿಸ್ಕ್ ಆಗಲ್ಲ ಅಂತ ಹೇಳ್ತೀರಾ? ಮಾಡಿಸಿದ್ರೆ ಮಾತ್ರ ಅವ್ರ ಹತ್ರ ಮಾಡಿಸಿದಂಗೆ ವರ್ತ್ ಇದೆ ಅಂತ ಹೇಳ್ತೀರಾ? 100% ವರ್ತ್ ಅಂತ ಹೇಳ್ತೀರಾ? ಸೂಪರ್. ಡಿಸೈನ್ಸ್ ಆಗಲಿ ಪ್ರತಿಯೊಂದು ನೀಟಾಗಿ ತೋರಿಸಿದ್ರೆ, ಮುಂಚೆನೆ ಯಾವ್ದೇ ತರ ಅಂತ ಹೇಳಿ ನೀಟಾಗಿ ಅರ್ಥ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತಾ? ಸೂಪರ್ ಅಂತ ಹೇಳ್ತೀರಾ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್.
ಸರ್ ಇವಾಗ ಮನೆಯೆಲ್ಲ ನೋಡ್ಕೊಂಡ್ ಬಂದ್ವಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ, ಕ್ಲಾಸಿ ಆಗಿ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಇವನ್ ಕಸ್ಟಮರ್ ಚೂಸ್ ಮಾಡಿದಂತ ಕಲರ್ ಕೂಡ ತುಂಬಾ ಚೆನ್ನಾಗಿದೆ, ಕಲರ್ಸ್ ನೋಡ್ತಾರಲ್ಲ ಬಹಳ ಅದ್ಭುತವಾಗಿದೆ, ಲೈಟ್ ಕಲರ್ಸ್ ಬಹಳ ಡಿಸೆಂಟ್ ಆಗಿ ಡಿಸೆಂಟ್ ಆಗಿ ಬಂದಿದೆ. ಸರ್ ನನ್ನೊಂದು ವಿಚಾರ ಏನಂತಂದ್ರೆ, ಎಲ್ರಿಗೂ ಇದೇ ತರ ಕ್ಲಾಸಿ ಬೇಕಾಗಿರಲ್ಲ, ಕೆಲವರು ಡಿಫ್ರೆಂಟ್ ಆಗಿರುತ್ತೆ, ಫಂಕಿ ಬೇಕಾಗುತ್ತೆ. ನಮಗೆ ಈ ತರ ಎ ಸಿ ಪಿ ಸೀಟ್ ಗಳಲ್ಲಿ ಬೇರೆ ಬೇರೆ ಕಲರ್ ಚಾಯ್ಸಸ್ ಸಿಗ್ಬೋದು ಸರ್? ಖಂಡಿತ, ಆಲ್ಮೋಸ್ಟ್ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಸರ್, 300-400 ಕಲರ್ಸ್ ನಿಮ್ಗೆ ಸಿಗುತ್ತೆ ಸರ್. ಸೊ ವುಡ್ ಅಲ್ಲಿ ನಿಮ್ಗೆ ಏನು ಕಲರ್ಸ್ ಸಿಗುತ್ತೋ ಸೇಮ್ ಕಲರ್ಸ್, ಸೇಮ್ ಫಿನಿಶಿಂಗ್, ನಿಮ್ಗೆ ಮ್ಯಾಟ್ ಫಿನಿಶ್ ಆಗಿರ್ಬೋದು, ಗ್ಲಾಸಿ ಫಿನಿಶಿಂಗ್ ಆಗಿರ್ಬೋದು, ಅಕ್ರಾಲಿಕ್ ಫಿನಿಶಿಂಗ್ ಆಗಿರ್ಬೋದು, ವುಡನ್ ಫಿನಿಶಿಂಗ್ ಆಗಿರ್ಬೋದು, ಟೆಕ್ಸ್ಚರ್ ಎಲ್ಲಾ ತರ ಫಿನಿಶಿಂಗ್ಸ್ ನೀವು ವುಡ್ ಅಲ್ಲಿ ಏನು ಫೀಲ್ ಮಾಡ್ತೀರ ಸೇಮ್ ಫಿನಿಶಿಂಗ್ಸ್ ನಮ್ಮ ರೆಸಿಪಿ ಶೀಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ? ಓಕೆ. ಅಂಡ್ ಈವನ್ ಈ ಇಂಜಸ್ ಇರ್ಬೋದು, ಅಂಡ್ ಇದೇನಂತಾರ ಅದಕ್ಕೆ ಹ್ಯಾಂಡಲ್ಸ್ ಗಳು, ಪ್ರೊಫೈಲ್ ಅದ್ರಲ್ಲೂ ಕೂಡ ಬೇರೆ ಬೇರೆ ಡಿಸೈನ್ಸ್ ಕಲರ್ಸ್ ಬರುತ್ತೆ ಸರ್. ಸರ್ ಹೇಳಿಲ್ವಾ ಸರ್, ನಮ್ಮ ಪ್ರತಿಯೊಂದು ಪ್ರೊಫೈಲ್ಸ್ ಆಗಿರ್ಬೋದು, ಹ್ಯಾಂಡಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕಸ್ಟಮರ್ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ನಾವು ಗ್ರೇ ಯೂಸ್ ಮಾಡಿದೀವಿ, ವೈಟ್ ಯೂಸ್ ಮಾಡಿದೀವಿ, ಬ್ಲ್ಯಾಕ್ ಯೂಸ್ ಮಾಡಿದೀವಿ. ಸೊ ಅದೇ ತರ ಕಸ್ಟಮರ್ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಬೋದು ಸರ್. ಓಕೆ ಓಕೆ ಓಕೆ. ಸೊ ವುಡ್ ಅಲ್ಲಿ ಏನೇನು ಆಪ್ಷನ್ಸ್ ಇದೆ, ಅದು ಎಲ್ಲಾ ತರ ಆಪ್ಷನ್, ಅದಕ್ಕೆ ಜಾಸ್ತಿ ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಜಾಸ್ತಿ ಆಪ್ಷನ್ಸ್ ಇದೆ ಅಂತ ಹೇಳ್ತೀರಾ? ಓಕೆ ಸರ್. ಇವಾಗ ಫೈನಲ್ ಆಗಿ ಬರುವಂತದ್ದು ಪ್ರೈಸಿಂಗ್ ನ ವಿಚಾರ. ಸೊ ತಾವು ಏನು ಪ್ರೈಸ್ ಅನ್ನ ಕೊಟ್ ಮಾಡ್ತಾ ಇದಾರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಸೊ ಪ್ರೈಸಸ್ ಅಲ್ಲಿ ಅದೇ ಚೇಂಜಸ್ ಇಲ್ಲ, ಸೇಮ್ ಲಾಫ್ಟ್ ಎಲ್ಲ 650 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 650 ರೂಪಾಯಿ ಸ್ಕ್ವೇರ್ ಫೀಟ್ ಟು ಲಾಫ್ಟ್ ಬರ್ತಾ ಇದೆ. ಓಕೆ. ಕಿಚನ್ ಬಂದು 850, 850 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 850 ರೂಪಾಯಿ ಕಿಚನ್ ಬರ್ತಾ ಇದೆ. ವಾರ್ಡ್ರೋಬ್ ಬೆಲ 950, 950 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 950 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, ಎಲ್ಲದೂ 100 ರೂಪಾಯಿ ಒಳಗಡೆನೆ ಇದೆ ಸ್ಕ್ವೇರ್ ಫೀಟ್ ಅಂತ ಹೇಳ್ತೀರಾ? ಸರ್ ಇಲ್ಲೊಂದು ವಿಚಾರ ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಯುವಿ ಶೀಟ್ ಅಂತ ಬರ್ತಾ ಇದೆ, ಟ್ರೆಂಡಿಂಗ್ ಆಗ್ತಾ ಇದೆ, ಬರ್ತಾ ಇದೆ. ಸೊ ಯುವಿ ಶೀಟ್ ಗಳನ್ನ ತಾವು ಯೂಸ್ ಮಾಡ್ತೀರಾ? ಹೌದು ಸರ್, ಯುವಿ ಶೀಟ್ ಹೊಸ್ತೇ ಇರಲ್ಲ, ಮುಂಚೆಯಿಂದ ಬಟ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಕೆಲವು ಜನಗಳು ಅವರೇ ಕೇಳ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಾವು ಯುವಿ ಶೀಟ್ ಯೂಸ್ ಮಾಡಿ ಹಾಕೊಡ್ತೀವಿ. ಸರ್ ಯುವಿ ಶೀಟ್ ನೀವು ಪ್ರಿಫರ್ ಮಾಡೋದಾದ್ರೆ ಇನ್ನು 50 ರೂಪಾಯಿ ರೇಟ್ ಕಮ್ಮಿ ಆಗುತ್ತೆ ಸರ್, ಪರ್ ಸ್ಕ್ವೇರ್ ಫೀಟ್ 50 ರೂಪಾಯಿ ರೇಟ್ ಕಮ್ಮಿ ಆಗುತ್ತೆ. ಸೂಪರ್ ಸರ್ ಇದು ಆಕ್ಚುಲಿ. ಬಟ್ ಅದನ್ನ ನೀವು ಮುಂಚೆನೆ ತಿಳಿಸ್ಬಿಡ್ತೀರಾ? ಖಂಡಿತ. ಯಾವ್ದು ಯುವಿ ಶೀಟ್, ಎಸಿಪಿ ಶೀಟ್ ಯಾವ್ದು ಅಂತ ಇದು ಮಾಡಿ ಹೇಳ್ಕೊಡ್ತೀರಾ ಅಲ್ವಾ? ಓಕೆ ಸೂಪರ್ ಸರ್. ಸರ್ ತಾವು ವರ್ಕ್ ಮಾಡೋದು ಏರಿಯಾಗಳು ಸರ್, ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ, ಯಾವ ತರ ಅಂತ? ಸರ್ ಈಗ ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಏರಿಯಾ ಡಿಸ್ಟ್ರಿಕ್ ಅಲ್ಲೂ ವರ್ಕ್ ಮಾಡ್ತಾ ಇದ್ದೀವಿ. ವರ್ಕ್ ಮಾಡ್ತಾ ಇದ್ದೀವಿ. ಓಕೆ ಸೂಪರ್ ಸರ್. ಸರ್ ಇನ್ನೊಂದು ವಿಚಾರ, ಒಂದು 2 BHK ಮನೆ, ಒಂದು 2 ವಾರ್ಡ್ರೋಬು, ಒಂದು ಟಿವಿ ಯೂನಿಟ್ ಒಂದು ಕಿಚನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ ಎಷ್ಟಿಂದ ಮಾಡಬಹುದು ಸರ್ ಇವಾಗ? ಸರ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಏನೇ ಕನ್ಸಿಡರ್ ಮಾಡ್ರು ಮ್ಯಾಕ್ಸಿಮಮ್ 15 ಡೇಸ್ ಸರ್. ಓಕೆ ಓಕೆ. ಟೈಮ್ ತಗೊಂಡಿರಾ? ಪ್ರೈಸ್ ಏನಾಗಬಹುದು ಸರ್ ಪ್ರೈಸ್? ಸರ್ ಒಂದು 2 BHK ಮನೆ ಅಂದ್ರೆ 2.5-2.75 ಲಕ್ಷ ಮ್ಯಾಕ್ಸಿಮಮ್. 2.5-2.75 ಲಕ್ಷ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಇನ್ಕ್ಲೂಡಿಂಗ್ GST GST ಇದೆ ಇರತ್ತಲ್ವಾ? ಓಕೆ ಸೂಪರ್ ಸರ್. ಸರ್ ಇನ್ನೊಂದು ವಿಚಾರ, ಈ ತರ ಎಲ್ಲ ಮಾಡೋದಕ್ಕೆ ನೋಡಿ ಒಂದು ಡಿಸೈನ್ಸ್ ಅಂತ ಬೇಕಾಗುತ್ತೆ. ಓಕೆ. ಸೊ ತಾವು ಮಾಡಕ್ಕೆ ನಮ್ಮ ಮುಂಚೆ ಕಸ್ಟಮರ್ ಗೆ ಒಂದು ಡಿಸೈನ್ಸ್ ಏನಾದ್ರು ಕೊಡ್ತೀರಾ? ಹೌದು ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟೇ ಅದು ಡಿಸೈನ್ ನಮ್ಮಲ್ಲಿ ಡಿಸೈನರ್ ಇರಲಿಲ್ಲ. ಸೊ ಹಂಗಾಗಿ ನಾವು ಹಳೆ ಪ್ರೀವಿಯಸ್ ಏನು ವರ್ಕ್ ಮಾಡಿದ್ವಲ್ಲ ಅದೇ ಫೋಟೋಸ್ ತೋರಿಸಿ ಸೇಮ್ ಡಿಸೈನ್ಸ್ ಮಾಡ್ತಾ ಇದ್ದು. ಸೊ ಗೋಯಿಂಗ್ ಫಾರ್ವರ್ಡ್ ನಮ್ದೇ ಆದಂತ ಡಿಸೈನಿಂಗ್ ಟೀಮ್ ಹೈರ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಇಂದ ಡಿಸೈನ್ಸ್ ಪ್ರೊವೈಡ್ ಮಾಡಿ, ಡಿಸೈನ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀರಾ ತಾವು ಅಲ್ವಾ? ಸೂಪರ್ ಸರ್. ಸರ್ ಇವಾಗ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಯಾವ ಸಮಯದಿಂದ ಯಾವ ಸಮಯದವರೆಗೆ? ಸರ್ ವರ್ಕಿಂಗ್ ಅವರ್ಸ್ ಮಾರ್ನಿಂಗ್ 8 to evening 8 ಎನಿ ಡೇ ಸರ್, ಎನಿ ಡೇ ಸರ್ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ವೀಕ್ಷಕರೇ, ಬಿ ಇಂಟೀರಿಯರ್ ಏನಿದೆ, ಇವರ ಫೋನ್ ನಂಬರ್ ಇರ್ಬೋದು, ವಾಟ್ಸ್ಆಪ್ ನಂಬರ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಗಳಿರ್ಬೋದು, ಅಡ್ರೆಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕೂಡ ನಿಮ್ಮ ಮನೆಗೆ ಅತ್ಯದ್ಭುತವಾದಂತಹ ಅಲ್ಯೂಮಿನಿಯಂ ಇಂಟೀರಿಯರ್ ನ ಮಾಡಬಹುದು, ತುಂಬಾ ಲಾಂಗ್ ಟರ್ಮ್ ಅವರಿಗೆ ಅತಿ ಹೆಚ್ಚಿನ ಬಾಳಿಕೆ ಇಂಟೀರಿಯರ್ ತಮ್ಮದಾಗಿ ಸರ್ ಕೊಳ್ಳಬಹುದು ಸ್ನೇಹಿತರೆ. ಸರ್ ತಮ್ಮನ್ನ ಯಾರು ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿ ಬರಬೇಕು ಸರ್? ಸರ್ ಈಗ ಬೆಂಗಳೂರಲ್ಲಿ ನಮ್ದು 2 ಆಫೀಸ್ ಇದೆ ಸರ್, ಒಂದು ನಾಗರಬಾವಿ ಇದೆ, ಇನ್ನೊಂದು ಕೆಂಗೇರಿ ಉಪನಗರದಲ್ಲಿದೆ. ಎನಿ ಟೈಮ್ ಯಾವ ಆಫೀಸ್ಗೆ ಬೇಕಾದ್ರೆ ಬಂದ್ಬಿಟ್ಟು, ಯಾವ ಆಫೀಸ್ಗೆ ಬೇಕಾದ್ರೆ ಬಂದು ಸಿಗ್ಬೋದಲ್ವಾ? ಸರ್ ತಮ್ದು ಫ್ಯಾಕ್ಟ್ರಿ ಸೆಟಪ್ ಆ ತರ ಏನಾದ್ರು ಇದೆ? ಹೌದು ಸರ್, ಈಗ ಆಲ್ರೆಡಿ ಸಿಂಗುದ್ಗಡ್ಡೆ ಹತ್ರ ಎಲ್ಲ ಪ್ಲಾನ್ ಆಗಿ ಸೆಟಪ್ ಆಗಿದೆ. ಸೊ ಅಲ್ಲಿ ನೆಕ್ಸ್ಟ್ ವಿಸಿಟ್ ಮಾಡಬಹುದು. ಮಾಡಬಹುದಲ್ವಾ? ನಾವು ಒಂದು ಶೂಟ್ ಮಾಡಬಹುದು ಅಲ್ಲಿ. ಖಂಡಿತವಾಗ್ಲೂ ಮಾಡಬಹುದು. ಓಕೆ. ಸೊ ವೀಕ್ಷಕರೇ, ಏನಾಗುತ್ತೆ ಪ್ರತಿ ಒಂದು ಅಲ್ಲಿ ಡೆಮೋ ಗಿಮೋ ಎಲ್ಲ ಪ್ರತಿಯೊಂದು ಅಲ್ಲೇ ಸಿಗುತ್ತೆ, ಅಲ್ಲೇ ಸಿಗುತ್ತಲ್ಲ ನಮಗೆ ಆಪ್ಷನ್ಸ್ ಗಳು ಕೂಡ ಸಿಗುತ್ತಲ್ವಾ? ಓಕೆ. ಸೊ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಬಿ ಇಂಟೀರಿಯರ್ ಕಡೆಯಿಂದ ಅವ್ರದ್ದೊಂದು ಫ್ಯಾಕ್ಟ್ರಿ ಸೆಟಪ್ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗೋಣ. ಅಲ್ಲಿ ಯಾವ ರೀತಿ ವರ್ಕ್ ನಡೆಯುತ್ತೆ, ಏನೇನು ಇದನ್ನು ಯೂಸ್ ಮಾಡ್ತಾರೆ, ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಯಾವ ರೀತಿ ಫಿಟ್ಟಿಂಗ್ಸ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ. ಸೊ ಸರ್, ನಮ್ಮ ವೀಕ್ಷಕರಿಗೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಬರ್ತಾ ಇರತ್ತಾ ವೀಕ್ಷಕ ವೀಡಿಯೋಸ್? ಖಂಡಿತವಾಗ್ಲೂ. ಯಾಕೆಂದ್ರೆ ಈಗ ನಮ್ದು ತುಂಬಾ ಪ್ರಾಜೆಕ್ಟ್ಸ್ ಆಗಿದೆ, ತುಂಬಾ ಜನ ವೀಕ್ಷಕರಿಗೆ ಹೊಸ ಹೊಸ ಈ ಟೆಕ್ನಾಲಜಿ ಬಗ್ಗೆ ತಿಳಿಸಬೇಕಂತ ಅವಶ್ಯಕತೆ ಬಹಳ ಇದೆ. ಖಂಡಿತವಾಗ್ಲೂ ಇನ್ನ ಪ್ರಾಜೆಕ್ಟ್ ಗಳನ್ನ ತೋರಿಸೋಣ ಅಲ್ವಾ? ಡೆಫಿನೆಟ್ಲಿ. ಬಿ ಇಂಟೀರಿಯರ್ ಅವ್ರದ್ದು ಒಂದು ಪ್ಲೇ ಲಿಸ್ಟ್ ಅನ್ನೇ ಕ್ರಿಯೇಟ್ ಮಾಡಿರ್ತೀನಿ, ಎಲ್ಲ ವಿಡಿಯೋಸ್ ಗಳು ಅದರಲ್ಲಿ ಬರ್ತಾ ಇರತ್ತೆ, ನಮ್ಮನೆ ವಿಡಿಯೋಸ್ ಮೇನ್ ಆಗಿ ಬರ್ತಾ ಇರತ್ತೆ, ನಿಮ್ಗೆ ನೋಡಬಹುದು. ನಮ್ಮ ಮನೆಯಲ್ಲಿ ಯಾವ ರೀತಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ರ ಅದನ್ನ ನೋಡಬಹುದು.
ಪ್ರತಿಯೊಂದನ್ನು ಕೂಡ ನಾನು ಕವರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ನೀವು ಇವರ ಪ್ಲೇಲಿಸ್ಟ್ ಮೂಲಕ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಅತ್ಯುತ್ತಮವಾದಂತಹ ಒಂದು ಅಲ್ಯೂಮಿನಿಯಂ ಇಂಟರ್ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.